ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮದ ಶ್ರೀ ಸೀಮಿದೇವಿ ದೇವಸ್ಥಾನದಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಪಾಚಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ನೆರವೇರಿಸಲಾಯಿತು. ಕರುಗುಪ್ಪಿ, ಬಸ್ಸಾಪುರ, ರುಸ್ತುಂಪುರ, ಪಾಚಾಪುರ ಹಾಗೂ ಮಾವನೂರ ಈ ಐದು ಪಂಚಾಯಿತಿಯ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಯುವ ನಾಯಕರಾದ ರಾಹುಲ್ ಸತೀಶ್ ಜಾರಕಿಹೊಳಿ ಮತ್ತು ಯಮಕನ ಮರಡಿ, ಕಾಂಗ್ರೆಸ್ಸಿನ ಜಿಲ್ಲಾ ಬ್ಲಾಕ್ ಅಧ್ಯಕ್ಷರಾದ ರಮೇಶ ಮಗದುಮ ಅವರು ಸತ್ಕಾರ ಮಾಡಿ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಯಮಕನ ಮರಡಿ ಕ್ಷೇತ್ರದ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮತ್ತು ಪಾಚಾಪುರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು, ಊರಿನ ಗುರುಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು. 3700 ಮತಗಳ ಕಾಂಗ್ರೆಸ್ ಪಕ್ಷಕ್ಕೆ ತಂದೆ ಸತೀಶ್ ಜಾರಕಿಹೊಳಿಗೆ ಇದ್ದಾರೆ. ಅದರಲ್ಲಿ 2700 ಮತಗಳೇನೋ ಅಂತರದಿಂದ ಅವರು ಲೀಡ್ ಇದ್ದಾರೆ ಪಾಚಾಪುರ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದಕ್ಕೆ ನಮ್ಮ ಸದಸ್ಯರಾಗಿರ್ಬೋದು, ಕಾರ್ಯಕರ್ತರಾಗಿ ತಂದೆಯವರ ಮಾರ್ಗದರ್ಶನದಂತೆ ಇದೇ ರೀತಿ ನಾವು ಲೋಕಸಭಾ ಚುನಾವಣೆ ಕೂಡ ಒಂದು 8 ಮತಕ್ಕೆ ಇದರಿಂದ ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂಥ ಪ್ರಯತ್ನ ಮತ್ತೊಮ್ಮೆ ನಾವೆಲ್ಲರೂ ಸೇರಿಕೊಂಡು ಮಾಡೋಣ. ಯಾಕಂದರೆ ನಿರಂತರವಾಗಿ ತಂದೆ ಸತೀಶ್ ಜಾರಕಿಹೊಳಿ ಈಗ 4ನೇ ಬಾರಿಗೆ ಶಾಸಕರಾಗಿದ್ದಾರೆ. ಅದೇ ಒಬ್ಬ 15 ವರ್ಷದಿಂದ ಮಾಡಿದಂಥ ನಿರಂತರ ಶ್ರಮ ಆಗಿರ್ಬೋದು, ಅಭಿವೃದ್ಧಿ ಕೆಲಸನೇ ಇವತ್ತು ಅವರ ಕೈಯನ್ನು ಹಿಡಿದಿದೆ. ಅವರಿಗೆ ಇಷ್ಟೊಂದು ಅಂತರ ಬರಲಿಕ್ಕೆ ಕಾರಣ ಅಂದರೆ ಅದು ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಸಮಾಜ ಸೇವಾ ಕಾರ್ಯ ಮುಖಾಂತರ ಎಷ್ಟೊಂದು ಜನರ ಕೈ ಹಿಡುವಂಥ ಕೆಲಸ ತಂದೆ ಅವ್ರು ಮಾಡಿದ್ದಾರೆ. ಇವತ್ತು ಕೊರೋನಾ ಇರಲಿ, ಒಂದು ಫ್ಲಡ್ ಬರಲಿ, ಯಾವುದೋ ಒಂದು ಕಷ್ಟಕಾಲದಲ್ಲಿ ನಮ್ಮಲ್ಲಿ ಹೇಳ್ಕೊಳ್ತೇನೆ. 2023 ಚುನಾವಣೆ ಅಂತರ ಒಂದು ಬಾಯಿ ಅಂತರದಿಂದ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಸಚಿವರಾಗಿ ಅವರಿಗೆ ಆಯ್ಕೆಯನ್ನು ಮಾಡಿದರು. ಯಾಕಂದರೆ ಇವೆರಡೂ ಬೆಳಗಾವಿ ಜಿಲ್ಲೆ 18 ಮತಕ್ಷೇತ್ರ ಹೊಂದಿರುವಂಥ ಒಂದು ಜಿಲ್ಲೆ, ಒಂದು ದೊಡ್ಡ ಜಿಲ್ಲೆ. ಹತ್ರ ಉಸ್ತುವಾರಿ ತಂದೆ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಯಾಕಂದರೆ ಭಾಳಷ್ಟು ದೊಡ್ಡ ಜವಾಬ್ದಾರಿ ಆಗುತ್ತೆ. PWD ಡಿಪಾರ್ಟ್ಮೆಂಟ್ ಕೂಡ ಸಾಕಷ್ಟು ಒಂದು ಸಾಕಷ್ಟು ಸಹಾಯಕ್ಕಾಗಿರ್ಬೋದು. ನಮ್ಮ ಮುಖಂಡರುಗಳಿದ್ದಾರೆ, ತಮ್ಮ ಸಮಸ್ಯೆಗಳನ್ನ ದೂರ ಮುಖಾಂತರ ನಮ್ಮ ಕೂಡ ತಾವು ಭೇಟಿಯಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ನಾವೆಲ್ಲರೂ ಮಾಡಿ ಇದೇ ರೀತಿಯ ಒಂದು ವೇಗವನ್ನು ಯಾವ ರೀತಿ ನಾವು ಸಂಘಟನೆಯನ್ನು ಮಾಡ್ತಿದ್ರೆ ಎಲೆಕ್ಷನ್ ಮುಗಿದ ನಂತರ ಕೂಡ ಇದೇ ರೀತಿ ನಾವು ಮುಂದಿನ ಲೋಕಸಭಾ ಚುನಾವಣೆ ನಾವು ತಯಾರಿ ಮಾಡಬೇಕಾಗಿದೆ. ಅದಕ್ಕೆ ತಂದೆಯವರ ಮಾರ್ಗದರ್ಶನದಂತೆ ಇದೇ ರೀತಿ ನಾವು ಲೋಕಸಭಾ ಚುನಾವಣೆ ಕೂಡ ಒಂದು ಎಂಕೊಂಡು ಮತಕ್ಷೇತ್ರದಿಂದ ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂಥ ಪ್ರಯತ್ನ ಮತ್ತೊಮ್ಮೆ ನಾವೆಲ್ಲರೂ ಸೇರಿಕೊಂಡು ಮಾಡೋಣ. ಯಾಕಂದರೆ ನಿರಂತರವಾಗಿ ತಂದೆ ಸತೀಶ್ ಜಾರಕಿಹೊಳಿ ಈಗ 4ನೇ ಬಾರಿಗೆ ಶಾಸಕರಾಗಿದ್ದಾರೆ. ಅದೇ ಅವರು 15 ವರ್ಷಗಳಿಂದ ಮಾಡಿದಂಥ ನಿರಂತರ ಶ್ರಮ ಆಗಿರ್ಬೋದು, ಅಭಿವೃದ್ಧಿ ಕೆಲಸನೇ ಇವತ್ತು ಅವರ ಕೈಯನ್ನು ಹಿಡಿದಿದೆ. ಅವರಿಗೆ ಇಷ್ಟೊಂದು ಅಂತರ ಬರಲಿಕ್ಕೆ ಕಾರಣ ಅಂದರೆ ಅದು ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಸಮಾಜ ಸೇವಾ ಕಾರ್ಯ ಮುಖಾಂತರ ಇಷ್ಟೊಂದು ಜನ ಬೆಂಬಲ ಅವರಿಗೆ ಸಿಕ್ಕಿದೆ.